ಕರ್ನಾಟಕ ಟಿವಿಗೆ ಸ್ವಾಗತ. ಕ್ಯಾಪ್ಸಿಕಂ ಅಂದ್ರೆ ದೊಣ್ಣ ಮೆಣಸಿನಕಾಯಿಯನ್ನ ನಾವು ಹಲವು ಪದಾರ್ಥಗಳಲ್ಲಿ ಬಳಸುತ್ತೇವೆ. ಪಲ್ಯ, ಸಾರು, ಸಾಂಬಾರ್, ಬಜ್ಜಿ, ಹೀಗೆ ಹಲವು ರುಚಿಕರ ಪದಾರ್ಥಗಳಲ್ಲಿ ನಾವು ಕ್ಯಾಪ್ಸಿಕಂ ಯೂಸ್ ಮಾಡ್ತೇವೆ. ಆದ್ರೆ ಒಂದು ಪದಾರ್ಥಕ್ಕೆ ಅದ್ಭುತ ರುಚಿ ಕೊಡುವ ಈ ತರಕಾರಿ ಆರೋಗ್ಯಕ್ಕೆ ಲಾಭನ ನಷ್ಟನ, ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕ್ಯಾಪ್ಸಿಕಂ ಹಲವರಿಗೆ ಈ ತರಕಾರಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಇದು ಒಂದು ಪದಾರ್ಥದ ರುಚಿಯನ್ನ ಹೆಚ್ಚಿಸುವ ಗುಣ ಹೊಂದಿದೆ. ನೀವು ಪಲಾವ್ ಅಥವಾ ರಸಂ ಸಾಂಬಾರ್ ಮಾಡುವಾಗ ಒಂದೇ ಒಂದು ಪೀಸ್ ಕ್ಯಾಪ್ಸಿಕಂ ಬಳಸಿ ನೋಡಿ, ಅದರ ರುಚಿ ಹೆಚ್ಚುವುದಲ್ಲದೆ ಘಮ ಕೂಡ ಸಖತ್ತಾಗಿರುತ್ತೆ. ಇಂಥ ಟೇಸ್ಟಿ ತರಕಾರಿ ಆರೋಗ್ಯಕ್ಕೂ ಒಳ್ಳೆಯದು. ಕ್ಯಾಪ್ಸಿಕಂನಲ್ಲಿ 2-3 ರೀತಿಯ ಕ್ಯಾಪ್ಸಿಕಂ ದೊರೆಯುತ್ತೆ. ದೊಡ್ಡ ದೊಡ್ಡ ಶಹರಗಳಲ್ಲಿ ಹಳದಿ, ಕೆಂಪು ಮತ್ತು ಕೇಸರಿ ದೊಣ್ಣೆ ಮೆಣಸಿನಕಾಯಿ ಸಿಗುತ್ತೆ. ಆದರೆ ಹಳ್ಳಿಗಳಲ್ಲಿ, ಮಾರ್ಕೆಟ್ನಲ್ಲಿ, ಸಣ್ಣ ಊರಿನಲ್ಲಿ ಬರೀ ಹಸಿರು ದೊಣ್ಣೆ ಮೆಣಸಿನಕಾಯಿ ಸಿಗುತ್ತೆ. ಇದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಳದಿ, ಕೆಂಪು ಮತ್ತು ಕೇಸರಿ ಕ್ಯಾಪ್ಸಿಕಂನ ಬೆಲ್ ಪೆಪ್ಪರ್ ಅಂತ ಕರೀತಾರೆ. ಇದನ್ನ ಹೆಚ್ಚಾಗಿ ಸ್ಯಾಲೆಡ್ಗಳಲ್ಲಿ, ಪಾಸ್ತಾಗಳಲ್ಲಿ ಬಳಸುತ್ತಾರೆ. ಹಸಿರು ಕ್ಯಾಪ್ಸಿಕಂ ಕೂಡ ಹಸಿಯಾಗಿ ತಿನ್ನೋಕೆ ರುಚಿಯಾಗಿರುತ್ತೆ. ನೀವು ಸ್ಯಾಲೆಡ್, ಮೊಸರನ್ನ ಮಾಡುವಾಗ ಹಸಿಯಾಗಿ ಹಸಿರು ಕ್ಯಾಪ್ಸಿಕಂನ ಸಣ್ಣ ಸಣ್ಣ ತುಂಡುಗಳಾಗಿ ಸೇರಿಸಿ. ರುಚಿಯಾಗಿಯೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ದೊಣ್ಣೆ ಮೆಣಸಿನಕಾಯಿಯನ್ನ ಸೇವಿಸಬೇಕು. ನಿಯಮಿತವಾಗಿ ಲಿಮಿಟ್ನಲ್ಲಿ ಕ್ಯಾಪ್ಸಿಕಂ ಸೇವಿಸಿದ್ರೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ವಿಟಮಿನ್ ಎ ಮತ್ತು ವಿಟಮಿನ್ ಸಿಯಿಂದ ಕ್ಯಾಪ್ಸಿಕಂ ಭರಪೂರವಾಗಿದ್ದು, ಹಾಗಾಗಿ ಇದನ್ನ ಸೇವಿಸುವುದರಿಂದ ಕಣ್ಣಿನ ಸಮಸ್ಯೆ ಮತ್ತು ದಂತ ಸಮಸ್ಯೆ ಬರೋದಿಲ್ಲ. ಅಲ್ಸರ್ ಸಮಸ್ಯೆ ಇದ್ದವರು ಕೂಡ ಕ್ಯಾಪ್ಸಿಕಂ ಬಳಸಬೇಕು. ಅಲ್ಲದೆ ಮಲಬದ್ಧತೆಯ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿಯೂ ಇದು ಸಹಕಾರಿಯಾಗಿದೆ. ಇನ್ನು ನಿಮಗೆ ಕ್ಯಾಪ್ಸಿಕಂ ಸೇವಿಸಿದ್ದಲ್ಲಿ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಸೇವಿಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.